ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದ. ಅವ್ರದ್ದೆಲ್ಲ ಬ್ಯಾಲೆನ್ಸ್ ಶೀಟೇ ಕೊಟ್ಬಿಟ್ಟಿದ್ದಾರೆ, ವರ್ಷಕ್ಕೆಷ್ಟು, ತಿಂಗಳಿಗೆಷ್ಟು, ವಾರಕ್ಕೆಷ್ಟು ಸಂಪಾದನೆ ಮಾಡ್ತಾರೆ, ಇದನ್ನೆಲ್ಲ ಬರೆದಿದ್ದಾರೆ ಅದರಲ್ಲಿ ಅವರು. ಹೀಗಾಗಿ ಪ್ರತಿಯೊಂದನ್ನು ಕೂಡ ಅವರು ಬರೆಯುವಾಗ ಆ ಮುನ್ನುಡಿಯಲ್ಲಿ ಬರೀತಾರೆ. ಏನು ಬರೀತಾರೆ ಅಂತ ಹೇಳಿದ್ರೆ, ಈ ಪುಸ್ತಕದಲ್ಲಿ ನಾನು ಬರೆದಿರೋಂಥದ್ದೆಲ್ಲ ಇಲ್ಲಿ ನನ್ನ ಕಣ್ಣು ಮುಂದೆ ನಡೆದಂತಹ ಒಂದು ಚಿತ್ರಗಳು, ಇದು ಜನಗಳಿಗೆ ಅರ್ಥ ಆಗಬೇಕು ಅಂತ ಮಾತ್ರ ಬರಿತಾ ಇದ್ದೀನಿ. ಇದರಿಂದ ನಾನು ಯಾವುದೇ ದುಡ್ಡನ್ನು ಸಂಪಾದನೆ ಮಾಡಬೇಕು, ಈ ಮಾರ್ಕೆಟ್ ಪಬ್ಲಿಷ್ ಆಗಿ ಇದರಿಂದ ನನಗೆ ಈ ಪುಸ್ತಕ ಸೇಲ್ ಆಗಿ ದುಡ್ಡು ಬರ್ತದೆ ಅಂತ ನಾನು ಬರೆದಿಲ್ಲ. ಇದೆಲ್ಲ ಗೊಡ್ಡು ಸಂಪ್ರದಾಯ ಅಂತ ಅಂದ್ಕೊಳ್ಳೋ ಜನಗಳು ಜಾಸ್ತಿ ಇರ್ತಾರೆ. ಈಗ ಹಾಗಾಗಿ ನೈಜ ಚಿತ್ರವನ್ನು ತೋರಿಸೋದಕ್ಕೋಸ್ಕರ ಈ ಪುಸ್ತಕಗಳನ್ನು ಜ್ಞಾಪಕ ಚಿತ್ರಕಲೆ ಅಂತ ಬರೆದಿದ್ದೀನಿ ಅಂತ ಹೇಳಿ ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಪ್ರತಿಯೊಂದು ವಿಚಾರವನ್ನು ಕೂಡ ಅಷ್ಟೇ ಎಲ್ಲ ನೀಟಾಗಿ ಬರೆದಿದ್ದಾರೆ. ಯಾವ್ಯಾವ ಮನೆತನಗಳಿತ್ತು, ಹೇಗೆ ಅವರು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ಈ ಮುಳಬಾಗಿಲಿನಲ್ಲಿ ವಿಶೇಷವಾಗಿ ಮಠಗಳು ಜಾಸ್ತಿ ಇತ್ತು ಒಂದು ಕಾಲದಲ್ಲಿ, ತುಂಬ ವಿಜೃಂಭಣೆಯಿಂದ ನಡೀತಾ ಇತ್ತಂತೆ. ನಾವು ನೋಡಬಹುದು, ಆದರೆ ಇವಾಗ ಅದು ಹೆಸ್ರಿಗೆ ಮಾತ್ರ ಇದೆ. ಕೆಲವು ಮಠಗಳನ್ನು ಮಾತ್ರ ನಾವು ನೋಡಬಹುದು, ಕೆಲವು ಇಲ್ಲವೇ ಇಲ್ಲ ಇಲ್ಲಿ ಅಂತ. ಉತ್ತರಾದಿ ಮಠ, ಮಜ್ಜಗೇಳಿ ಮಠ, ಶ್ರೀಪಾದರಾಜ ಮಠ, ರಾಘವೇಂದ್ರ ಸ್ವಾಮಿ ಮಠ, ಶಂಕರ ಮಠ, ಆವಣಿ ಮಠ, ದ್ವಾರಕಾ ಮಠ, ಇಷ್ಟು ಮಠಗಳಿದೆ ಮುಳಬಾಗಿಲಲ್ಲಿ ಅಂತ. ಯಾಕೆ ಈ ಥರ ಬಂತು ಅಂತ ಹೇಳಿದ್ರೆ, ಇದನ್ನು ಶತಕ ವಾಟಪುರಿ ಅಂತ ಕರೀತಾರೆ. ಅಂದರೆ 100 ಬಾಗಿಲುಗಳು ಇರುವಂತಹ ಒಂದು ಊರು ಅಂತ. 100 ಬಾಗಿಲು ಅಂದರೆ ಏನಪ್ಪ ಅಂತ ಹೇಳಿದ್ರೆ, 100 ದೇವಸ್ಥಾನಗಳು ಇತ್ತು ಇಲ್ಲಿ ಅಂತ. 100 ಟೆಂಪಲ್ಸ್ ಇತ್ತು ಅಂತ ಒಂದು ಕಾಲದಲ್ಲಿ ಅಂತ. ಇವಾಗ ನಾವು ನೋಡಬಹುದು, ಎಲ್ಲಿ ನೀವು ಕಂಚಿಗೆ ಹೋದರೆ ದೇವಾಲಯ ನಗರಿ ಅಂತ ಕರೀತಾರೆ. ಯಾವ ಬೀದಿಗಾದರೂ ಹೋದ್ರೆ ನಿಮಗೆ ದೇವಾಲಯ ಸಿಗ್ತದೆ. ಅದೇ ನೀವು ವಾರಣಾಸಿಗೆ ಹೋಗಿ, ಯಾವ ಬೀದಿಯಲ್ಲಾದರೂ ದೇವಸ್ಥಾನ ಇದ್ದೇ ಇರ್ತದೆ. ಇಂಥ ಬೀದಿಯಲ್ಲಿ ದೇವಸ್ಥಾನ ಇಲ್ಲ ಅಂತಿಲ್ಲ. ಆ ಥರ ಐತಿಹ್ಯ ಇರುವಂಥ ಒಂದು ಸ್ಥಳ ಮುಳಬಾಗಲು ಅಂತ ಹೇಳಿ ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದಕ್ಕೆ ಶತಕವಾಟಪುರಿ, ಕದಲಿ ಶಾಂಡವನ, ಮೂಡಲ ಬಾಗಿಲು, ಮುಳಬಾಗಲು ಆಗಿದೆ ಈಗ. ಹೌದು, ಮೂಡಣ ಬಾಗಿಲು, ಮೂಡಣ ಬಾಗಿಲು. ಮೂಡಣ ಅಂದರೆ ಪೂರ್ವ ಅಂತ, ಪೂರ್ವದ ಬಾಗಿಲು ಅಂತ. ಅಂದರೆ ಕರ್ನಾಟಕ ಕೃಷ್ಣರಾವ್ ದೇವದಾಯರ ಸಾಮ್ರಾಜ್ಯದಲ್ಲಿ ಮುಳಬಾಗಿಲೇ ಒಂದು ಡೋರ್ ಅಂತ. ಹೌದು, ಅವ್ರ ಅಂಡರ್ ಕಂಟ್ರೋಲ್ಗೆ ಬಂದಿರೋದು, ಅವ್ರ ಅಂಡರ್ ಕಂಟ್ರೋಲು. ಹಂಪಿ ಏನಿತ್ತು ಕರ್ನಾಟಕದಲ್ಲಿ, ಎರಡನೇ ಹಂಪಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿರೂಪಾಕ್ಷಿ ಅಂತ ಮಾಡಿರೋದು. ಅಲ್ಲಿ ವಿರೂಪಾಕ್ಷೇಶ್ವರನೇ ಇರೋದು, ಇಲ್ಲಿ ವಿರೂಪಾಕ್ಷೇಶ್ವರನೇ ಇರೋದು. ಹೌದು ಹೌದು, ಇಲ್ಲಿ ಟಂಕಸಾಲ ಇತ್ತಂತೆ ವಿರೂಪಾಕ್ಷಿಯಲ್ಲಿ, ಕರೆನ್ಸಿಯನ್ನು ಪ್ರಿಂಟ್ ಮಾಡುವಂಥ ಜಾಗ ಕೂಡ ಇತ್ತು ಅಂತ ಹೇಳ್ತಾರೆ. ಬೇಕಾದಷ್ಟು ಇದೆ, ಡಾಕ್ಯುಮೆಂಟ್ರಿ ಇದೆ. ಅದೆಲ್ಲ ಕೂಡ ಕಾಲಗರ್ಭದಲ್ಲಿ ಸೇರೋಗಿದೆ, ಕೆಲವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿರೂಪಾಕ್ಷಿಯಲ್ಲಿ ಬೇಕಾದಷ್ಟು ನಿಧಿ ಸಂಪತ್ತುಗಳು ಸಿಕ್ಕಿದೆ. ಸಿಕ್ಕಿದೆ. ಹೌದು, ಅಲ್ಲಿ ದೇವಸ್ಥಾನದ ಮುಂದೆ ನೀವು ನೋಡಬಹುದು ಒಂದು ಮಹದ್ವಾರ ಅನ್ನು ಮಾಡಿದ್ದಾರೆ. 50% ಕೂಡ ನಡೆದಿದೆ ಅಷ್ಟೇ ಕೆಲಸ, ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಅಲ್ಲಿ ಟೋಟಲಿ ನಮಗೆ ಎಲ್ಲಿ ಕಂಚಿ ಅಷ್ಟು ದೂರ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ಲಾನ್ ಮಾಡಿದ್ದಂತ. ಅಷ್ಟು 10 ಅಸ್ತುಗಳು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಐತಿಹ್ಯ ಇದೆ ಎಲ್ಲ, ಇದು ಮುಳಬಾಗಿಲಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ಬರೆದಿದ್ದಾರೆ. ಥ್ಯಾಂಕ್ ಯು ಗುರುಗಳೇ, ತುಂಬಾ ಉತ್ತಮವಾದ ಮಾಹಿತಿ ಕೊಟ್ರಿ. ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನೀವು ಕಂಡಂತೆ ನಿಮ್ಮ ಪೂರ್ವಜರ ನಿಮ್ಗೆ ಹೇಳಿದಂತ ವಿಷಯಗಳನ್ನ ಹೇಳಿದ್ರಿ. ಬನ್ನಿ ಹಾಗಾದ್ರೆ, ಅವರು ಮನೆಗೆ ಹೋಗೋಣ, ಅಂದ್ರೆ ಸ್ಕೂಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬನ್ನಿ ಸದ್ಯದೇ ಹೋಗೋಣ, ಬನ್ನಿ ಸರ್. 3 ದಿವಸ ತ್ರೋಟ್ ಇನ್ಫೆಕ್ಷನ್ ಆಗಿ ಇವತ್ತು ತಾನೇ ಸ್ವಲ್ಪ ರೆಡಿ ಆಗಿದೆ ಅಷ್ಟೇ. ಇದು ಹಂಗೆ ವಾಯ್ಸ್ ರಾಜಶೇಖರ್ ವಸೈ, ನಮ್ಮ ಸಿ ಎಮ್ ಸಿ ಮೆಂಬರ್, ನಮ್ಮ ಪುರಸಭಾ ಮೆಂಬರ್ ಅವರು, ನಮ್ಮ ಏರಿಯಾಗೆ ನಮ್ಮ ವಾರ್ಡ್ ಮೆಂಬರ್ ಅವರು. ಏನಪ್ಪ, ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಇವತ್ತು ಹೊಟ್ಟೆ 50% ಸರಿ, ಇನ್ನೂ 50% ಸರಿ ಇಲ್ಲ. ಮಾತಾಡೋಕ್ಕಾಗುತ್ತೆ ಇವಾಗಷ್ಟೇ ಆಪ್ತ ಸ್ನೇಹಿತರು ಅವ್ರ ಗುರುಗಳು ಹೇಳಿದ್ರು ಅವ್ರ ಬಗ್ಗೆ. ಅವ್ರ ಅಪೋಸಿಟ್ ಮನೆನೇ ಡಿ ವಿ ಗುಂಡಪ್ಪನವ್ರ ಮನೆ ನೋಡಿ, ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವ್ರ ಬಗ್ಗೆ ಇಲ್ಲಿ ಅವರು ಮನೆ ಕೊಟ್ಟೋಗಾದ್ಮೇಲೆ ಯಾವ್ರಿಗೆ ಮನೆ ಹಾಕ್ಕೊಟ್ರು ಏನು ಅಂತ ಎಲ್ಲ ಇನ್ಫಾರ್ಮೇಶನ್ ಹೇಳಿದರು. ಅದ್ರ ಜೊತೆಗೆ ಆ ಶಾಲೆಯಲ್ಲಿ ಕೆಲಸ ಮಾಡಿದಂತಹ ಹೆಡ್ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಇದು ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ನಾನು ಈ ಶಾಲೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯನೇ ಕೆಲಸ ಮಾಡಿದ್ದೆ. 8 ವರ್ಷ? ಎಸ್. 8 ವರ್ಷ ಆಗಿತ್ತು. ಎಷ್ಟು ಸ್ಟೂಡೆಂಟ್ ಇದ್ರಿ ಸರ್ ಇಲ್ಲಿ? ನಾನು ಹೆಡ್ ಮಾಸ್ಟರ್ ಆಗಿರೋವರೆಗೆ ನಾನು ಬಂದು ರಿಪೋರ್ಟ್ ಮಾಡಿಕೊಂಡಾಗ
ಕೇವಲ 116 ಜನ ಇತ್ತು. ನಾನು ಇಲ್ಲಿಂದ ಬಿಡುಗಡೆ ಹೋಗುವ 917 ಇತ್ತು. ಅಷ್ಟು ದೃಢದ ಮಾಡಿದೆ ಶಾಲೆಯನ್ನು. ಓ ಮೈ ಗಾಡ್, ಕನ್ನಡ ಮೀಡಿಯಂ. ಎಸ್ ಹೌದು ಮೇಡಮ್, ಹೌದು. ಕೇವಲ 116. ನಾನು ಈ ಶಾಲೆಯಲ್ಲಿ ಬಂದು ಒಬ್ಬ ಶಿಕ್ಷಕನಾಗಿ ರಿಪೋರ್ಟ್ ಮಾಡಿಕೊಂಡಾಗ ಕೇವಲ 116 ಇತ್ತು. ಆ 116 ಇಲ್ಲಿ ಹೆಚ್ ಪಿ ಎಸ್ ಅಂತ ಮಾಡಿದ್ವು. ನಾವು ಬಂದ ಮೇಲೆ ಹೆಚ್ ಪಿ ಎಸ್ ಮಾಡಿದ್ಮೇಲೆ 7th ವರೆಗೂ ಇಲ್ಲಿ ನಡೀತು. ಅದ್ರ ಮುಂಚೆ ಅಪ್ ಟು 4 ಇತ್ತು ಅಷ್ಟೇ. ನಾನು ಬಂದ್ಮೇಲೆ 5th ಮಾಡಿದ್ದೆ. ನಾನು ಬಂದ ವರ್ಷನೇ 5th ಆಯಿತು. ಆವಾಗ 5th ಹತ್ತು 12 ಜನ ಸೇರಿದ್ರು. ನೆಕ್ಸ್ಟ್ ಇದನ್ನು ಇಂಪ್ರೂವ್ ಮಾಡಿ ಇಂಟರ್ವ್ಯೂ ಮಾಡಿ ಎಂಟೈರ್ ತಾಲೂಕಿಗೆ ಚಾಲೆಂಜ್ ಮಾಡಿ, ನಮ್ಮ ಶಾಲೆಯನ್ನು ಚಾಲೆಂಜ್ ಮಾಡ್ತಕ್ಕಂಥ ಶಾಲೆ ಇನ್ನೊಂದಿಲ್ಲ. ಆ ರೀತಿ ಮಾಡಿ 917 ಸ್ಟೂಡೆಂಟ್ಸು, ಆಮೇಲೆ ಸುಮಾರು ಜನ ದಾನಿಗಳಿಂದ 6 ರೂಮ್ ಕಟ್ಸ್ಕೊಂಡೆ ನಾನೇ. ನಿಮ್ಮ ಕೊಡುಗೆ ಹಾಗಾದ್ರೆ ಈ ಸ್ಕೂಲ್ಗೆ ತುಂಬಾನೇ ಇದೆ. ತುಂಬಾ ನನಗೆ ಸುಮಾರು ಸಾವಿರ ಇದ್ದಿದ್ದನ್ನ 900 ಮಾಡಿದ್ರೆ ಕಡಿಮೆ. 917 ಕನ್ನಡ ಮೀಡಿಯಂ. ಆಮೇಲೆ 6 ಜನ ಕೂಡ ಟೀಚರ್ಸ್ ಇದ್ದ, 6 ಜನ ಟೀಚರ್ಸ್ ಇದ್ದು 17 ಜನ ಟೀಚರ್ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಒಳ್ಳೆ ಮಿಲಿಟರಿ ಸ್ಕೂಲ್ ತರ ನಡೆದಿರತಕ್ಕಂಥ ಒಂದು ಶಾಲೆ, ಇಡೀ ತಾಲೂಕಿನಲ್ಲೇ ಒಳ್ಳೆ ಹೆಸರು ಪಡೆದಿರತಕ್ಕಂಥ ಒಂದು ಶಾಲೆ. ಮುಳಬಾಗು ತಾಲೂಕಲ್ಲೇ ಈ ಶಾಲೆ ಅಂತ ಹೇಳಿದ್ರೆ ಒಂದು ಮಾದರಿ ಶಾಲೆ, ಡಿವಿಜಿ ಶಾಲೆ ಅಂದ್ರೆ. ಅವಾಗ ಡಿವಿಜಿಗೆ ಮೊದಲು ನೂತನ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಕೊಟ್ಟರು. ಮುಂಚೆ ಅವರೇ ಕೊಟ್ಟಿದ್ದು, ಅವರೇ ಗೌರ್ಮೆಂಟ್ ಕೊಟ್ಟರು. ಯಾಕಂದ್ರೆ ಪ್ರಾಥಮಿಕ ಶಾಲೆ ಇದ್ದಿದ್ದು ಹಿರಿಯ ಪ್ರಾಥಮಿಕ ಶಾಲೆ ಆದಾಗ ಬೇಕಾದಷ್ಟು ಹಿರಿಯ ಪ್ರಾಥಮಿಕ ಶಾಲೆಗಳು ಇದ್ದಾರೆ, ಇದೆ. ಆ ಹಿರಿಯ ಪ್ರಾಥಮಿಕ ಶಾಲೆಗಳು ಜಾಸ್ತಿ ಇರೋದ್ರಿಂದ ಇದನ್ನ ನೂತನ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಫಸ್ಟ್ ಮಾಡಿದರು. ಕ್ರಮೇಣ ಇದು ಡಿವಿಜಿ, ಯಾಕಂದ್ರೆ ಡಿವಿ ಗುಂಡಪ್ಪನವರು ದಾನವಾಗಿ ಕೊಟ್ಟಿರತಕ್ಕಂತ ಒಂದು ಕಟ್ಟಡ ಇದು. ಆ ಕಟ್ಟಡದಲ್ಲಿ ಈ ಶಾಲೆ ನಡೀತಾ ಇತ್ತು. ಇಷ್ಟು ಅವರ ಒಂದು ಕೊಡುಗೆ. ಅವರು ಶಾಲೆಗೆ ಬಳುವಳಿಯಾಗಿ ಉಚಿತವಾಗಿ ಕೊಟ್ಟಿರ್ತಕ್ಕಂತ ಒಂದು ಸ್ಥಳ. ಆ ದೃಷ್ಟಿಯಿಂದ ನೆನಸನ ಇಟ್ಕೊಂಡು ಈ ಶಾಲೆನ ಡಿವಿ ಗುಂಡಪ್ಪನವರ ಶಾಲೆ ಅಂತಕ್ಕಂತ ಒಂದು ಹೆಸರು ಮಾರ್ಪಾಟು ಮಾಡಿ ಸರ್ಕಾರನೇ ಆದೇಶ ಹೊರಡಿಸ್ತು. ಸರ್, ಅವ್ರ ಮನೆ ಇತ್ತಲ್ಲ, ಅದನ್ನ ನೀವು ಸ್ಟಾರ್ಟಿಂಗ್ ಬಂದಾಗ ನೀವು ಆರಂಭವಾದಾಗಲೇ ನೀವೇ ಫಸ್ಟ್ ಹೆಡ್ ಮಾಸ್ಟರ್ ಆಗಿದ್ದೀರಾ? ಅಲ್ಲ, ಅದಕ್ಕೆ ಮೊದಲು ಬೇಕಾದ ಜನ ಹೆಡ್ ಮಾಸ್ಟರ್ ಬಂದು ಹೋಗಿದ್ದಾರೆ. ಬಟ್ ಒಂದರಿಂದ 4th ತರಗತಿ ಮಾತ್ರ ಇರ್ತಾ ಇತ್ತು. ಚಿಕ್ಕ ಮನೆ ಮನೆ ದೊಡ್ಡದಾಗೆ ಇತ್ತು. ಕಿರಿಯ ಪ್ರಾಥಮಿಕ ಶಾಲೆ ಅಂತ ಇತ್ತು. ಆಮೇಲೆ ನೀವು ಬಂದ್ಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಆಯ್ತು ನಾನು ಬಂದ್ಮೇಲೆ. ಆಮೇಲೆ ಸ್ಟ್ರೆಂತ್ ಇಂಪ್ರೂವ್ ಮಾಡಿ ನಾನು ಅಲ್ಲಿ ಇಲ್ಲಿ ಓಡಾಡಿ ದಾನಿಗಳು ಹಿಡಿದು ಕಟ್ಟೆಗಳು ಕಟ್ಸ್ಕೊಂಡು ಕೊನೆಗೆ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಕೂಡ ಡಿಮ್ಯಾಂಡು ಮಾದರಿ ಶಾಲೆ ಮಾಡಿ ಡಿಮ್ಯಾಂಡ್ ಮಾಡಿದೆ. ಸ್ಕೂಲ್ ಡಿಮ್ಯಾಂಡ್, ನಮ್ಮಲ್ಲಿ ಸೀಟ್ ಸಿಗಲ್ಲ. ಕನ್ನಡ ಮೀಡಿಯಂಗೆ ಸೀಟ್ ಸಿಗ್ತಾ ಇಲ್ಲ ಅಣ್ಣ, ನನ್ನಲ್ಲಿ ಸೀಟ್ ಇಲ್ಲ. ನಿಂಗಪ್ಪ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು, ಅವ್ರ ಮಗನ 6ನೇ ಕ್ಲಾಸ್ ಕರ್ಕೊಂಡ್ಬಂದರು. ನನ್ನ ಹತ್ರ ದಯವಿಟ್ಟು ಸೀಟ್ ಇಲ್ಲ ಸರ್ ಅಂದೆ. ಹಿಂಗೆ ಹೇಳಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಮಗನಿಗೆ ಸೀಟ್ ಇಲ್ಲ ಅಂತ ಹೇಳಿದೆ. ಕೂತ್ಕೊಂಡ್ರು, ಯಾಕೆ ಸರ್ ಏನು ನಿಮ್ಮ ಸಮಸ್ಯೆ? ನನಗೆ ಅಕಾಮಡೇಷನ್ ಇಲ್ಲ. ಈಗಾಗಲೇ ಸಾಕಷ್ಟು ಹುಡುಗರು ತುಂಬಿಸ್ಕೊಂಡಿದ್ದೀನಿ. ನಾನು ಮಕ್ಕಳಿಗೆ ದ್ರೋಹ ಮಾಡಿ ಒಬ್ಬೊಬ್ಬರನ್ನ ಕೂಡಿಸಿ ಪಾಠ ಪ್ರವಚನಗಳು ಮೋಸ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಕಲಿಕೆಯಲ್ಲಿ ಅನ್ಯಾಯ ಆಗುತ್ತೆ. ಅದನ್ನ ಅಕಾಮಡೇಷನ್ ನೀವು ಕೊಟ್ಟರೆ ಏನು ಬೇಕು, ರೂಮ್ ಕಳಿಸ್ಕೊಡಿ. ಈ ಥರ ಅವರು ಬೇರೆಯವರಿಂದ ದಾನ ವಸೂಲು ಮಾಡಿ ದುಡ್ಡನ್ನು ಒಂದು ರೂಮ್ ಸೋಡ್ಕೊಟ್ರು. ಕೆ ಆರ್ ಸುಬ್ರಾಯ ಶೆಟ್ಟಿ ಅಂತ ಈಗಲೂ ಇದ್ದಾರೆ, ಇಡೀ ಮುಳಬಾಗದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿ. ಕೆ ಆರ್ ಸುಬ್ರಾಯ ಶೆಟ್ಟಿ ಬಹಳ ಪ್ರಸಿದ್ಧವಾದ ವ್ಯಕ್ತಿ. ಅವ್ರ ಮಕ್ಕಳು ಕರ್ಕೊಂಡ್ಬಂದು ಬೇರೆ ಶಾಲೆಯಿಂದ ಟಿ ಸಿ ತಗೊಂಡೇ ಬಂದ್ಬಿಟ್ರು. ಓದಬೇಕು, ಇದು ಈ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಟಿ ಸಿ ತಗೊಂಡ್ಬಿಟ್ರು. ನಾನು ಅವ್ರಿಗೆ ಹೇಳಿದೆ, ಯಾರ ಅನುಮತಿ ಪಡೆದು ನೀವು ಟಿ ಸಿಗಳನ್ನ ತಗೊಂಡ್ಬಂದ್ರಿ ಸರ್? ಇದು ಸರ್ಕಾರಿ ಶಾಲೆ, ನೀವೇನು ಹಿಂಗೆ ಹೋಸನ್ ಮಾಡ್ತೀರಾ ಅಂದರು. ನೋಡಿ, ಕನ್ನಡ ಶಾಲೆ ಮುಚ್ಚ್ತಾ ಇದ್ದೀರಲ್ಲ, ಅವರು ಈ ವಿಡಿಯೋನ ತಪ್ಪೇ ನೋಡಬೇಕು, ಕಂಟಿನ್ಯೂ ಮಾಡಿ ಸರ್. ಆಮೇಲೆ ಈ ಥರ ನೀವು ಸರ್ಕಾರಿ ಶಾಲೆ ಈ ಥರ ಕ್ವಶನ್ ಮಾಡ್ತಿರಲ್ಲ ಅಂದರು. ಸರ್, ಸಮಸ್ಯೆ ಇಷ್ಟು, ನನ್ನಲ್ಲಿ ಇರ್ತಕ್ಕಂಥ ಅಕಾಮಡೇಷನ್ಗೆ ಸಾಕಷ್ಟು ಹುಡುಗರಿಗಾಗಲೇ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಸಾಕಷ್ಟು ಹುಡುಗರಾಗಲೇ ಇದ್ದಾರೆ. ಆ ಹುಡುಗರು ಅಷ್ಟೊಂದು ಇರೋದ್ರಿಂದ ನಾನು ಇನ್ನೂ ಸೇರಿಸ್ಕೊಂಡ್ರೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಮತ್ತೆ ನಿಮ್ಮನೆಗೆ ಮಕ್ಕಳು ಬಂದು ಶಾಲೆಯಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಂಥ ಶಾಲೆಯಲ್ಲಿ ನಮ್ಮನ್ನು ಸೇರಿಸಿದ್ರಿ ಎಂಬುದಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನ್ಯಾಯ ಇಲ್ಲಿ ಒದಿಸಲ್ಲ, ದಯವಿಟ್ಟು ಬೇಡಿ ಬೇರೆ ಶಾಲೆಗೆ ಸೇರಿಸಿ ಅಂದೆ. ಹಠ ಮಾಡಿದ್ರು, ಆಗೋದಿಲ್ಲ ಸರ್ ಇಲ್ಲೇ ಸೇರಿಸ್ಬೇಕು ಅಂದರು. ಕೊನೆಗೆ ಆಗಲ್ಲಪ್ಪ ಅದೇ, ಇಲ್ಲ ಸರ್ ಇವಾಗ ಏನು ಬೇಕು ಹೇಳಿದರು.
ನನಗೆ ಅಕಾಮಿಡೇಟ್ ಒಂದು ರೂಮ್ ಕೊಡಿ, ಅರ್ಜೆಂಟ್ ಕಟ್ಸ್ಕೊಡಿ, ನಾನು ಬೇಕಾದ್ರೆ ಇನ್ನೊಂದು ಸೆಕ್ಷನ್ ಅನೌನ್ಸ್ ಮಾಡ್ತೇನೆ ಪರ್ಮಿಷನ್ ತಗೊಳ್ಳೋದು. ನನ್ನ ಅದೃಷ್ಟಕ್ಕೆ ಡಿಪಾರ್ಟ್ಮೆಂಟ್ಗೆ ಕೇಳಿದರೆ ಯಾವತ್ತೂ ಸೆಕ್ಷನ್ ಅನೌನ್ಸ್ಗೆ ಪರ್ಮಿಷನ್ ಕೊಡದೆ ಒಂದು ದಿವಸ ಇಲ್ಲ, ಎಷ್ಟಾದರೂ ನೀವು ಮಾಡಿ ಅನ್ನೋರು. ಶಿಕ್ಷಣ ಇಲಾಖೆ ನಾನು ಫುಲ್ ಸಪೋರ್ಟು. ಯಾವುದೇ ಯಾವಾಗ ಎ ಇ ಓ ಇರ್ತಾ ಇದ್ರು, ಬಿ ಇ ಓ ಇರಲಿಲ್ಲ. ಯಾವುದೇ ಎ ಇ ಓ ಬರಲಿ, ಮುನ್ರಾಜವರೇ ನೀನು ಮೇನ್ ಬೇಕು, ನೀವು ದಯವಿಟ್ಟು ನೀವು ಮಾಡಿ ರೂಮ್ಗಳು. ಆಮೇಲೆ ಅವರ ಎಸ್ಪೆಷಲ್ ಅವರು ಒಂದು ರೂಮ್ ಕಟ್ಸಿಕೊಟ್ರು. ಅವ್ರು ಕಟ್ಟಿಸಿದ ಮೇಲೆ ಅದರ ಮೇಲೆ ಇನ್ನೊಂದು ರೂಮ್ ಕಟ್ಸಿಕೊಡ್ಬು ದಾನಿಗಳಿಂದ. ಇಂಥವರೆಲ್ಲ ಒಂದು ಸಹಕಾರದಿಂದ ಸುಮಾರು 7-8 ರೂಮ್ ಅವಾಗ ಕಟ್ಟಿಸಿದೆ. ಆವಾಗ ಏನಾಯ್ತು, 917 ಸ್ಟ್ರೆಂತ್ ಮಾಡೋಕ್ಕೆ ಅವಕಾಶ ಆಯಿತು. ಶಾಲೆಯಲ್ಲಿ ಮತ್ತೊಂದು ವಿಶೇಷ ಏನಿತ್ತು ಡಿ ವಿ ಜಿ ಶಾಲೆಯಲ್ಲಿ ಅಂದರೆ, ಶಿಕ್ಷಕರಿಗೆ ಯೂನಿಫಾರ್ಮ್ ಹಾಕಿರ್ತಕ್ಕಂಥವ್ರು ಮುಳಬಾಗಲು ತಾಲೂಕಿನ ಚರಿತ್ರೆಯಲ್ಲೇ ಇಲ್ಲ. ಟೀಚರ್ಸ್ಗೆ ಯೂನಿಫಾರ್ಮ್ ಹಾಕ್ಸಿದ ಎಸ್, ಮಕ್ಕಳಿಗೆ ಅಲ್ಲ, ಮಕ್ಕಳಿಗೆ ಯೂನಿಫಾರ್ಮೇ, ಟೀಚರ್ಸ್ಗೆ ಯೂನಿಫಾರ್ಮ್ ಹಾಕ್ಸಿದೆ. ಮಕ್ಕಳಿಗೆ ಶಿಕ್ಷಣ ಕೆಲವರು ಕಡ್ಡಾಯ ಮಾಡಿದ್ದಾರೆ, ಶಿಕ್ಷಕರಿಗೆ ಕಡ್ಡಾಯ ಮಾಡಿದೆ ಎಸ್, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸಮೇತ ಸೇರಿಸ್ಕೊಂಡು. ಬಟ್ 17 ಜನ ಟೀಚರ್ಸು ನನ್ನ ಕೈ ಎತ್ತಿ ನಾನು ಮುಗಿಬೇಕು, ನನಗೆ ಫುಲ್ ಸಪೋರ್ಟ್ ಮಾಡಿ. ನಾನು ಯಾವ ರೀತಿ ಹೇಳಿದ್ನೋ, ಬಹುಶಃ ನನ್ನ ಡಿಕ್ಟೇಟರ್ ಅಂದ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅಷ್ಟೊಂದು ಹಠ ಮಾಡಿದೆ. ನಾನು ನನಗೇನೋ ಒಂದು ಹೊಸ ಹುರು ಬಂತು, ಇಲ್ಲಿ ಏನೋ ಒಂದು ಮಾಡಬೇಕು, ಐ ವಾಂಟ್ ಟು ಡೂ ಸಮಥಿಂಗ್ ಇಲ್ಲಿ ಅಂತ. ಆದ್ದರಿಂದ ಎಲ್ಲ ಯೂನಿಫಾರ್ಮ್ ಯೂಸ್ ಮಾಡಿದೆ. ನಾನು ಇರುವಷ್ಟು ವರ್ಷವೂ ಯೂನಿಫಾರ್ಮ್ ಕಂಟಿನ್ಯೂ ಆಗಿತ್ತು. ನಾನು ಹೋದ್ಮೇಲೆ ಏನಾಯಿತು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಜೂನಿಯರ್ ಕಾಲೇಜ್ಗೆ 1986 ಹೊರಟದ್ದು, ಪ್ರಮೋಷನ್ ಆಯಿತು. ಇದು ಗ್ರಾಜುಯೇಟ್ ಮಾಡಿಸಿದ್ದಂಗೆ, ಬಟ್ ಪ್ರಮೋಷನ್ ಆಗಲಿ ಹೈಸ್ಕೂಲ್ಗೆ ಹೊರಟೋದೆ. ಹೈಸ್ಕೂಲ್ ಇದ್ದ ಅಲ್ಲೇ ವೈಸ್ ಪ್ರಿನ್ಸಿಪಾಲ್ ಅದ ಹೇಳ್ದೆ ಬಿಡಿ ಅದಬೇಡ. ಅಲ್ಲ ಎಷ್ಟು ವರ್ಷ ಆಯಿತು ನೀವು ಬಿಟ್ಟು ಈ ಸ್ಕೂಲು? ಈ ಸ್ಕೂಲ್ ಬಿಟ್ಟ 86 ಬಿಟ್ಟಿರೋದು. ಇವಾಗ ರಿಟೈರ್ಡ್ ಆಗಿ 15 ಆಯಿತು ಹತ್ತಿರ. ಸರ್ ನೀವು 86 ಎಲ್ಲ ಇಷ್ಟೊಂದಿಲ್ಲ, ಕ್ರಾಂತಿ ಮಾಡಿದ್ರೆ ಸರ್. ದೊಡ್ಡ ಕ್ರಾಂತಿ ಉಂಟು ಮಾಡಿದೆ, ಮಿನಿಸ್ಟರ್ ಕರೆದು ಫಂಕ್ಷನ್ಸ್ ಮಾಡಿದೆ, ಸ್ಕೂಲ್ನಲ್ಲಿ ಶಾಲಾ ಅದು ಎಲ್ಲ ಶಾಲಾ ಪ್ರವಾಸಗಳು ಪ್ರತಿ ವರ್ಷ ಶಾಲಾ ಪ್ರವಾಸ ಮಾಡ್ತಾ ಇದ್ದೆ. ಗ್ರ್ಯಾಂಡಾಗಿ ಫಂಕ್ಷನ್ಸ್ ಮಾಡ್ತಾ ರೋಡಲ್ಲಿ ಕಲ್ಚರ್ ಆಕ್ಟಿವಿಟೀಸ್ ಕೊಟ್ಟು ಭಾಳ ಚೆನ್ನಾಗಿ ಮಾಡ್ತಾ ಇದ್ವು. ಅದಕ್ಕೆ ನನಗೆ ಪಬ್ಲಿಕ್ಸ್ ಕೋಆಪರೇಷನು, ನಮ್ಮ ಸ್ಟೂಡೆಂಟ್ಸ್ ಕೋಆಪರೇಷನು, ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರ ಎಲ್ಲ ಸಿಗ್ತಾ ಇತ್ತು. ಅದನ್ನ ಸಾಕಷ್ಟು ಶಾಲೆಯಿಂದ ಕೋಲಾರ ಜಿಲ್ಲೆ ಡಿವಿಜಿ ಶಾಲೆ. ಸೊ ನನಗೆ 4 ಸಲ ಅವಾರ್ಡ್ ಬಂತು ಇಲ್ಲಿರುವಾಗ ಶಿಕ್ಷಣ ಇಲಾಖೆಯಿಂದ. ಜೊತೆಗೆ ಬೆಸ್ಟ್ ಎಸ್ ಬಿ ಸಿ ಇತ್ತು, SBC ಕಮಿಟಿ ಬಂದಿದೆ. ಆ ಬೆಸ್ಟ್ SBC ಇಂದ ತಾಲೂಕು ಅಂದ್ಬಿಟ್ಟು ಅವಾರ್ಡ್ ಕೊಟ್ಟು ಸರ್ಟಿಫಿಕೇಟ್ ಇವಾಗ ಸ್ಕೂಲಲ್ಲಿ ಹಾಕಿದ್ರು. ಬಹುಶಃ ಅವ್ರ ಮನೆಗಳು ಇದ್ದಾರೆ ಗೊತ್ತಿಲ್ಲ. ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಅಂತ ಅದೆಲ್ಲ ಮಾಡಿ ಸಾಕಷ್ಟು ಇಂಪ್ರೂವ್ ಮಾಡಿ ಆ ಶಾಲೆಯನ್ನು ಒಳ್ಳೆಯ ಈ ಶಾಲೆಯಿಂದ ಟಿ ಸಿ ತಗೊಂಡು 7ನೇ ತರಗತಿಯಲ್ಲಿ ಹೈಸ್ಕೂಲ್ಗೆ ಹೋದವರು ನಮ್ಮ ಹುಡುಗರನ್ನ ಕಾಂಪೀಟ್ ಮಾಡತಕ್ಕಂಥವ್ರು ಯಾರೂ ಇರಲಿಲ್ಲ. ಅಷ್ಟೊಂದು ಕಾಂಪೀಟ್ ಮಾಡ್ತಾ ಇದ್ರೆ ಹೈಸ್ಕೂಲ್ನಲ್ಲಿ ಅಷ್ಟೊಂದು ಟ್ರೈನ್ ಅಪ್ ಮಾಡಿ ಅಂಥವನ್ನೇ ಅಲ್ಲಿ ಕಳಿಸೋದು, ಇಲ್ಲಾಂದ್ರೆ ಇಲ್ಲೇ ಹೆಲ್ಡಪ್ ಯಾವುದೇ ಕಡೆ ಪ್ರಮೋಷನ್ ಕೊಡ್ತಾ ಇರಲಿಲ್ಲ. ಎಲ್ಲ ರೀತಿ ಸಾಕಷ್ಟು ನಾವು ಒದ್ದಾಡಿ, ನಮ್ಮ ಟೀಚರ್ಸು ಅಷ್ಟೇ ಒದ್ದಾಡ್ತಾ ಇದ್ರು. ಎವ್ರಿ ಟೆಸ್ಟ್ಗೂ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾ ಇದ್ವು, ಎವ್ರಿ ಮಿಡ್ಲ್ ಎಕ್ಸಾಮಿನೇಷನ್ಗೂ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾ ಇದ್ವು, ಆನ್ಲೈನ್ ಎಕ್ಸಾಮಿನೇಷನ್ಗೂ ಪ್ರೋಗ್ರೆಸ್ ಕಾರ್ಡ್, ಪೇರೆಂಟ್ ಸಿಗ್ನೇಚರ್ ಮಾಡಿಸ್ಕೊಂಬ ಅಂತ ಕೊಡ್ತಾ ಇದ್ವು. ಒಂದು ದೊಡ್ಡ ಕ್ರಾಂತಿನೇ ಮಾಡಿ ಸಾಕಷ್ಟು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಸರ್ ನಿಮ್ಗೆ ನಮ್ಮ ಕಡೆಯಿಂದ ದೊಡ್ಡ ಸೆಲ್ಯೂಟ್ ಸರ್, ಎಷ್ಟು ಹೇಳಿದ್ರು ಸಾಲದು. ಯಾಕೆಂದ್ರೆ ಇದು ಗಡಿನಾಡು ಪ್ರದೇಶ, ನಿಜ ಹೇಳ್ಬೇಕು. ಅಲ್ಲಿಂದ ನಾವು ಅಡ್ರೆಸ್ ಕೇಳ್ಕೊಂಡ್ ಬರ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡೋದವ್ರಕ್ಕಿಂತ ಜಾಸ್ತಿ ತೆಲುಗು ತಮಿಳಲ್ಲೇ ಮಾತಾಡಿದ್ದು. ಹಂಗಿರ್ಬೇಕಾದ್ರೆ ಇಲ್ಲಿ ಕನ್ನಡ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾ ಇದ್ರ? ಸೇರಿಸಿದ್ರು, ಸಿಕ್ಕಾಪಟ್ಟೆ ಸೇರ್ತಾ ಇದ್ರು. ಹೇಳ್ದಲ್ಲ, DVG ಸ್ಕೂಲ್ ಅಂದ್ರೆ ಡಿಮ್ಯಾಂಡ್ ಸ್ಕೂಲ್ ಅಂತ, ಅಷ್ಟೊಂದು ಡಿಮ್ಯಾಂಡು. ತೆಲುಗು ಲ್ಯಾಂಗ್ವೇಜ್ ಇತ್ತ ಇಲ್ಲಿ? ಇಲ್ಲ, ತೆಗಿಲ್ಲ. ನಮ್ಗೆ ಓನ್ಲಿ ಕನ್ನಡ, ಓನ್ಲಿ ಕನ್ನಡ, ಓನ್ಲಿ ಕನ್ನಡ, ಓನ್ಲಿ ಕನ್ನಡ. ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇರ್ತಾ ಇತ್ತು ಅಷ್ಟೇ, ಹಿಂದಿ ಇರ್ತಾ ಇತ್ತು ಜೊತೆಗೆ ಇರ್ತಾ ಇತ್ತು ಒಂದು.